ಮತ್ತು ಮನಸ್ಸುಗಳಿಗೂ ಸುದಿನ ಪ್ರಿಯಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಕೋಮಲ. ಫ್ರೆಂಡ್ಸ್, ನಾನು ಲಾಸ್ಟ್ ಲಾಗ್ ಅಲ್ಲಿ ಹೇಳಿದಾಗೆ ನಮ್ಮನೆಯವ್ರು ಏನೋ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾರೆ, ಅಂಗಡಿಗೆ ಹೋಗಿದ್ರು ಅಂತ ಹೇಳಿದೆ ಅಲ್ಲ. ಸೊ ಏನ್ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ತೇನೆ. ನಾನು ಹೋಗ್ಬೇಕಾಗಿತ್ತು ಪರ್ಚೇಸ್ ಮಾಡೋದಕ್ಕೆ, ಆದ್ರೆ ಆಗ್ಲಿಲ್ಲ. ಸೊ ಕೊರೋನಾ ಕಾರಣದಿಂದ ಹೋಗಕ್ಕಾಗ್ಲಿಲ್ಲ. ಯೂಶಲಿ ನಾವು ಬಂದು ಏನೇ ಶಾಪ್ ಮಾಡಿದ್ರು ಆಲ್ಮೋಸ್ಟ್ ಚೆನ್ನಾಗಿ ಪಣ ಮಾಡ್ತಾ ಇದ್ವಿ. ಆದ್ರೆ ಈ ಎಲ್ಲದಕ್ಕೂ ಕೊರೋನಾನೇ ಕಾರಣ ಆಗ್ಬಿಟ್ಟಿದೆ. ಹಾಗಾಗಿ ನಾವು ಚೆನ್ನಾಯಿಪಣದವರೆಗೆ ಹೋಗಕ್ಕಾಗ್ಲಿಲ್ಲ. ನಮ್ಮ ಮನೆಯವರೇ ಹೋಗಿ ಇಲ್ಲೇನೆ ಶಾಪಿಂಗ್ ಮಾಡ್ಕೊಂಡು ಬಂದ್ರು. ಏನ್ ಶಾಪಿಂಗ್ ಮಾಡ್ಕೊಂಡ್ ಬಂದ್ರು ಅಂತ ಅಂದ್ರೆ, ಇದನ್ನೆಲ್ಲ ನಮ್ಮ ಮನೆಯವ್ರು ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬಂದ್ರು. ನಾನು ಹೋಗಿರ್ಲಿಲ್ಲ ಅಂತ ಹೇಳಿದ್ನಲ್ವಾ. ಸೊ ಸೆಲೆಕ್ಷನ್ ಕೂಡ ಅವ್ರದೇನೆ. ಯಾಕೆ ಇಷ್ಟೊಂದ್ ಚೈನು ಬಳೆ ಎಲ್ಲ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಅಂದ್ರೆ, ನನ್ ಮಗಳು ಚೈನು ಚಿಕ್ಕದಾಗಿತ್ತು, ಬ್ಯಾಂಗಲ್ ಕೂಡ ಚಿಕ್ಕದಾಗಿತ್ತು. ಹಾಗೆ ನನ್ ಚೈನು ನನ್ ಮಗಳು ಚೈನು ಎಲ್ಲ ಕಟ್ ಆಗ್ಬಿಟ್ಟಿತ್ತು. ಸೊ ಹೊಸ ತಗೊಂಡಿರ್ಲಿಲ್ಲ, ಇವಾಗ ತಗೊಂಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಮ್ಮನೆಯವರೇ ಹೋಗಿ ತಗೊಂಡ್ ಬಂದ್ರು. ನೋಡಿ, ಇದು ನನ್ ಮಗಳು ಚೈನು. ಅವ್ರಿಗೆ ಫೋರ್ ಮಂತ್ ಕಂಪ್ಲೀಟ್ ಆಗಿ 5 ಮಂತ್ ಇದ್ದಿದ್ದಾಗ ಕಾಲ್ಗೀಜೆ ತಗೊಂಡ್ಬಂದಿದ್ವಿ. ಅದು ಇವಾಗ ಟೈಟ್ ಆಗ್ತಾ ಇತ್ತು, ಅದಕ್ಕೆ ಅದನ್ನ ಹಾಕ್ಬಿಟ್ಟು ಹೊಸದಾಗಿ ಇವಾಗ ನಮ್ಮನೆಯವ್ರು ಸೆಲೆಕ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ನಮ್ಮನೆಯವ್ರ ಸೆಲೆಕ್ಷನ್ ಹೇಗಿದೆ ಅಂತ ನೀವೇ ಹೇಳ್ಬೇಕು. ಸುತ್ತ ಗಿಜ್ಜೆ ಇದೆ. ಸೊ ಇಲ್ಲೊಂಚೂರು ಇಲ್ಲಿ ನೋಡಿ, ಇಲ್ಲೊಂದು ಡಿಸೈನ್ ಇದೆ, ಅದ್ರ ಮೇಲೆ ಇನ್ನೊಂದು ಚಿಕ್ಕದಾಗಿ ಡಿಸೈನ್ ಇದೆ. ಸೊ ಈ ಪಟ್ಟಿ ಅದರಿಂದ ಅಗ್ಲು ಕಾಣಿಸ್ತಾ ಇದೆ. ನಾವು ಇಷ್ಟಿನ ಚೈನ್ ಕಟ್ಟಾದ್ರೂ ನಾನು ನನ್ ಮಗಳು ಚೈನ್ ಹಾಕಿರ್ಲಿಲ್ಲ. ರೀಸನ್ ಏನಪ್ಪ ಅಂದ್ರೆ, ಚೈನ್ ತಗೊಂಡಿರ್ಲಿಲ್ಲ ನಾವು. ಯಾಕೆ ತಗೊಂಡಿರ್ಲಿಲ್ಲ ಅಂದ್ರೆ, ನನ್ ಮಗಳಿಗೆ ಕಾಲ್ಗೆಜ್ಜೆ ಹಾಕಿರೋದ್ರಿಂದ ಅವಳು ಏನಾದ್ರು ಒಂಚೂರು ಮಲಗಿರುವಾಗ ಮಾಡುವಾಗ ಒಂದ್ ಕಾಲ್ಗೆಜ್ಜೆ ಸೌಂಡಿಗೆ ಓ ಎದ್ಲು ಅಂತ ಆತರ ಎಲ್ಲ ಗೊತ್ತಾಗ್ತಾ ಇತ್ತು. ನಾವು ಅದ್ರ ಜೊತೆ ಚೈನ್ ಹಾಕೊಂಡಾಗ ನಮ್ದು ಕಾಲ್ಗೆಜ್ಜೆ ಸೌಂಡ್ ಆದಾಗ ಗೊತ್ತಾಗ್ತಾ ಇರ್ಲಿಲ್ಲ ಇದು ಯಾರ್ದು ಅಂತ. ನನ್ ಮಗಳು ನನ್ ಚೈನ್ ಕಿತ್ತೋಗೋದ್ಕಿಂತ ಮುಂಚೆ ಒಂದ್ 2-3 ದಿನ ಹಾಕೊಂಡ್ಲು. ಬಟ್ ಇವ್ಳು ಓಡಾಡೋ ಸೌಂಡಿಗೆ ಪಾಪುನ ಎದ್ಬಿಟ್ಲೇನೋ, ಅಯ್ಯೋ ಪಾಪು ಎಲ್ಲಿ ಏನು, ನಮ್ಗೆ ಗಾಬರಿ ಆಗ್ತಾ ಇತ್ತು. ಹಂಗಾಗಿ ನಾವ್ಯಾರು ಕಾಲ್ಗೆಜ್ಜೆ ಹಾಕದ್ ಬೇಡ, ಸ್ವಲ್ಪ ದಿನ ಅವಳೇ ಹಾಕಿರ್ಲಿ, ಅವಾಗ ನಮ್ಗೆ ಅವಳು ಎದ್ರೆ ಅದೆಲ್ಲ ಗೊತ್ತಾಗುತ್ತೆ ನಮ್ಗೆ. ಅಂದ್ರೆ ಎದ್ದ ತಕ್ಷಣ ಕಾಲೆಲ್ಲ ಹಾಡಿಸ್ತಾಳಲ್ವ, ಅವಾಗ ಕಾಲ್ಗೆಜ್ಜೆ ಸೌಂಡ್ ಆಗುತ್ತೆ, ಅವಾಗ ಎದ್ದಿದ್ದಾಳೆ ಅಂತ ಗೊತ್ತಾಗುತ್ತೆ ಅನ್ನೋ ಒಂದು ಐಡಿಯಾಕ್ಕೋಸ್ಕರ ನಾವು ಕಾಲ್ಗೆಜ್ಜೆ ಹಾಕಿರ್ಲಿಲ್ಲ. ನಾನು ನನ್ ಮಗ್ಳಿಬ್ರು, ಚಿಕ್ಕ ಮಗಳು ಮಾತ್ರ ಹಾಕ್ಸಿದ್ವಿ. ಸೊ ಅದು ಟೈಟ್ ಆಗ್ತಾ ಇತ್ತಲ್ವಾ, ಹಂಗಾಗಿ ನಾನು ಹೊಸ ಕಾಲ್ಗೆಜ್ಜೆನ ತರ್ತೀನಿ. ನಮ್ಮನೆಯವ್ರ ಸೆಲೆಕ್ಷನ್ ಮತ್ತೆ ಬ್ಯಾಂಗಲ್ ಅಷ್ಟೇ ಚಿಕ್ಕದಾಗ್ತಾ ಇತ್ತು ಅವಳಿಗೆ. ಬ್ಯಾಂಗಲ್ ಅಲ್ಲಿ ಡಿಸೈನ್ ಚೆನ್ನಾಗಿತ್ತು, ಅದು ಬ್ಯಾಂಗಲ್ ಚಿಕ್ಕದಾಗ್ತಾ ಇತ್ತು. ಸೊ ಅದೇ ತರ ಡಿಸೈನ್ ಅಲ್ಲಿ ಬೇರೆ ತಗೊಂಡ್ ಬನ್ನಿ ಅಂತ ಹೇಳಿದ್ದೆ. ಆದ್ರೆ ನಮ್ಮನೆಯವರು ಕಡ್ಗ ಟೈಪ್ ಅಲ್ಲಿ ತಗೊಂಡ್ ಬಂದಿದ್ದಾರೆ. ನೋಡಿ, ಇದು ನನ್ ಕಾಲ್ಗೆಜ್ಜೆ, ನನ್ಗೆ ಮತ್ತೆ ನನ್ ಮಗಳಿಗೆ ಸೇಮ್ ಸೈಜ್. ಬ್ಯಾಕ್ ಇಂದ ಪ್ಲೈನ್, ಫ್ರಂಟ್ ಇಂದ ಇಲ್ಲೊಂದ್ ಬಟ್ ಬಟ್ ಇದೆ ಅಷ್ಟೇನೆ. ಇದು ನನ್ ಕಾಲ್ಗೆಜ್ಜೆ, ನಾನು ಯಾವಾಗ್ಲೂ ಅಷ್ಟೇ ಇಷ್ಟ ಸಿಂಪಲ್ ಆಗಿರೋದಾಕೋದು. ನನ್ಗೆ ದೊಡ್ಡ ದೊಡ್ಡದೆಲ್ಲ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಸಿಂಪಲ್ ಆಗಿರೋದನ್ನೇ ತರಿಸ್ಕೊಂತೀನಿ. ಸೊ ನನ್ ಮಗಳು ಕೂಡ ನನ್ ಜೊತೆ ಇದೆಲ್ಲ, ಅಪ್ಪ ನನಗೆ ಸಿಂಪಲ್ ಆಗಿರೋದೇ ಅಮ್ಮನ್ ತರದೇ ತಗೊಂಡ್ ಬನ್ನಿ ಅಂತ ಹೇಳಿಲ್ಲ. ಸೊ ಹಂಗಾಗಿ ಅವಳಿಗೂನು ಸಿಂಪಲ್ ಆಗಿರೋದೇ ತಗೊಂಡ್ ಬಂದಿದ್ದಾರೆ.
ಇಲ್ಲಿ ಇದು ಜಡೆ ತರ ಇದೆಯಲ್ಲ, ಇದೊಂದು ಡಿಸೈನ್ ಸ್ವಲ್ಪ ಚೇಂಜ್ ಅಷ್ಟೆ ನೋಡಿ. ಇದು ನನ್ ಗೆಜ್ಜೆ, ಇದು ನನ್ ಮಗಳದು. ಈ ಪಟ್ಟಿ ಒಂದ್ ಸ್ವಲ್ಪ ಚೇಂಜ್ ಇದೆ ಅಷ್ಟೆ, ಇಬ್ರದಕ್ಕೂ ಏನ್ ವ್ಯತ್ಯಾಸ ಅಂದ್ರೆ ಈ ಪಟ್ಟಿ ಸ್ವಲ್ಪ ಚೇಂಜ್ ಇದೆ ಅಷ್ಟೇ, ಡಿಫ್ರೆನ್ಸ್ ಇರೋದು, ಇನ್ನೇನ್ ಡಿಫ್ರೆನ್ಸ್ ಇಲ್ಲ. ನೋಡಿ ಎರಡಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅಂತ ತೋರಿಸ್ತೀನಿ ನಾನು ನಿಮ್ಗೆ. ಮೇಲ್ಗಡೆ ಇದು ನನ್ ಮಗಳದು, ಕೆಳಗಡೆ ನಂದು, ಒಂದೇ ಸ್ವಲ್ಪ ಡಿಫ್ರೆನ್ಸ್ ಇರೋದು. ದೂರದಿಂದ ನೋಡಿದ್ರೆ ಅದು ಗೊತ್ತಾಗಲ್ಲ ಐ ಹರ್ಡ್ ಸೇಮ್ ಏನೋ ಅಂತ ಅನ್ಸುತ್ತೆ. ಫಸ್ಟ್ ನಮ್ಮನೆಯವರು ಈ ತರ ತಗೊಂಡ್ ಬಂದಿದ್ರು ಚೈನ್, ಬ್ಲಾಕ್ ಬೀಡ್ಸ್ ಇರೋ ಅಂತದ್ದು. ಈ ತರ ತಗೊಂಡ್ ಬಂದಿದ್ರು. ಇದು ಲೈಟ್ ವೈಟ್ ಇದೆ, ಜೊತೆಗೆ ಬೇಗ ಈ ರಿಂಗ್ ಹತ್ರ ಎಲ್ಲ ಸೌದ್ ಬಿಡುತ್ತೆ ಅನ್ನೋ ಕಾರಣಕ್ಕೆ ಬೇಡ ಇದು ಅಂತ ಹೇಳಿ ನಾನು ರಿಟರ್ನ್ ಮಾಡಿಸಿ ಈ ತರ ಕಾಲ್ಗೆಜ್ಜೆನ ತರಿಸ್ಕೊಂಡೆ. ಇದಾದ್ರೆ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಅಂತ ಅನ್ಬಿಟ್ಟು ಈ ತರದ ನನ್ ಮಗಳಿಗೆ ಎಣಿಸಿದ್ವಿ. ನಾವು ಹೆಣ್ಣು ಇಲ್ಲೊಬ್ರು ಹೆಣ್ಣು ಕೊಡ್ತಾರೆ, ಹೇಳಿದ್ರೆ ಈ ತರ ಬೀಡ್ಸ್ ಹಾಕ್ಬಿಟ್ಟು ಹೆಣ್ಣು ಕೊಡಿ ಅಂತಂದ್ರೆ ನಮ್ಗೆ ಯಾವ ಬೀಡ್ಸ್ ಬೇಕು ಆ ಬೀಡ್ಸ್ ಹಾಕಿ ಹೆಣ್ಣು ಕೊಡ್ತಾರೆ. ಆ ತರ ಎಣಿಸಿದ್ವಿ ನಾವು, ಆದ್ರೆ ಬೇಡ ಇದು ಲೈಟ್ ವೈಟ್ ಇದೆ ಮತ್ತೆ ಬೇಗ ಸೌದ್ ಹೋಗ್ಬಿಡುತ್ತೆ ಆ ಚೈನ್ ಅಷ್ಟೇ, ಅವಳಿಗೆ ಬೇಗ ಸೌದ್ ಹೋಗ್ಬಿಡುತ್ತೆ. ಸೊ ಹಂಗಾಗಿ ನಾನು ಬೇಡ ಬೇಗ ಸವಿಯುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ರಿಟರ್ನ್ ಮಾಡಿಸ್ದೆ. ಮಿಸ್ ಆಗಿ ಒಂದು ಉಳ್ಕೊಂಡ್ಬಿಟ್ಟಿದೆ, ಹಂಗಾಗಿ ನಿಮಗ್ ತೋರ್ಸಕಾಗುತ್ತೆ ಅಂತ ತೋರಿಸ್ತಾ ಇದ್ದೆ. ಇಲ್ಲಿ ಕಿಕ್ಕೇರಿನಲ್ಲಿ ಕೃಷ್ಣ ಶಾಪ್ ಇದೆ, ಅದ್ರ ಆಪೋಸಿಟ್ ಅಲ್ಲಿ ಹೆಣ್ಣು ಕೊಡ್ತಾರೆ. ಅದ್ರ ಆಪೋಸಿಟ್ ಒಂದು ಚಿನ್ನ ಬೆಳ್ಳಿ ಇದು ಅಂಗಡಿ ಇದೆ, ಅವರು ಆಚಾರಿ ಕೆಲಸ ಮಾಡ್ತಾರಲ್ವಾ, ಅವ್ರು ಹೆಣ್ಣು ಕೊಡ್ತಾರೆ. ತುಂಬಾ ಚೆನ್ನಾಗಿ ಹೆಣಿತಾರೆ, ಊಟ ನಾವು ಯಾವ ಬೀಡ್ಸ್ ಹೇಳ್ತೀವಿ ಆ ಬೀಡ್ಸ್ ನ ಹಾಕ್ಬಿಟ್ಟು ನಮ್ಗೆ ಹೆಣ್ ಕೊಡ್ತಾರೆ. ಇವನ್ ಬ್ರಾಸ್ಲೈಟ್ ಇರ್ಬೋದು ಮತ್ತೆ ಕಾಲ್ದು ಎಲ್ಲ ಹೆಣ್ ಕೊಡ್ತಾರೆ ನೀಟಾಗಿ. ಆದ್ರೆ ಅವಳು ಬೇಗ ಕಟ್ ಮಾಡ್ಕೊಂಡ್ಬಿಟ್ಲು, ಹಂಗಾಗಿ ಈ ಸಲ ಹೆಣ್ಸ ಬೇಡ ಅಂತ ಹೇಳಿ ನಾನು ಕಾಲ್ ಚೈನ್ ಚೇಂಜ್ ಮಾಡಿ ಈ ತರದನ್ನ ತರ್ತೀನಿ. ಫ್ರೆಂಡ್ಸ್ ಇದೆಲ್ಲ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ನಮ್ಮನೆಯವ್ರ ಸೆಲೆಕ್ಷನ್ನು, ಮತ್ತೆ ಯಾರ ಕಾಲ್ಗೆಜ್ಜೆ ತುಂಬಾ ಇಷ್ಟ ಆಯ್ತು ನಿಮ್ಗೆ ಅಂತ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬಾಯ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.